ಮುಂದಿನ ಸುದ್ದಿ ಧಾರವಾಡ ಜಿಲ್ಲೆಯ ನಾಯಕರಷ್ಟೇ ಅಲ್ಲ ಕರ್ನಾಟಕದ ರಾಜ್ಯದ ವಿವಿಧ ಕಡೆಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬರುವವರು ಇದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಧಾರವಾಡದಲ್ಲಿ ಹೇಳಿದ್ದಾರೆ ಮಾತನಾಡಿದ ಧಾರವಾಡದಲ್ಲಿ ಮಾತನಾಡಿದ ಅವರು ಕೆಲವರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದೇ ಬರ್ತಾರೆ ಆದರೆ ಅದು ಒಂದೇ ದಿನ ಆಗೋದಲ್ಲ ಮಾತುಕತೆಗಳ ನಡೆದಿವೆ ಪಕ್ಷಕ್ಕೆ ಕರೆದುಕೊಳ್ಳುವ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ಜಿಲ್ಲೆ ಮಾತ್ರವಲ್ಲದೆ ಕರ್ನಾಟಕದ ಬಗ್ಗೆ ನಾನು ಮಾತನಾಡುತ್ತಿರುವ ಬಹಳಷ್ಟು ಜನ ಸಂಪರ್ಕದಲ್ಲಿದ್ದಾರೆ ಆದರೆ ಕರೆದುಕೊಳ್ಳುವ ಬಗ್ಗೆ ಪಕ್ಷ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂದರು ಆಮೇಲೆ ನನಗೆ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಚುನಾವಣೆ ಕರೆ ಮಾಡೋರೆ ಅಂತ ಸುಮ್ಮನೆ ಸುದ್ದಿ ಹಬ್ಸಿದ್ರು ಅದು ಸುಳ್ಳು ಸುದ್ದಿ ಅಂತ ಎಲ್ಲರಿಗೂ ಈಗ ಗೊತ್ತಾಗಿದೆ ನನಗೆ ಯಾರೂ ಕ ಕರೆ ಮಾಡಿಲ್ಲ ಮುನೇನಕೊಪ್ಪ ಕಾಂಗ್ರೆಸ್ ಏರ್ಪಡೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಮಾಜಿ ಸಚಿವ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರ ಜೊತೆ ನಾನು ವೈಯಕ್ತಿಕವಾಗಿ ಮಾತಾಡಿಲ್ಲ ಅವ್ರ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ ಏನೋ ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ಅವರು ತುಂಬ ಬಿ ಜೆ ಪಿಯವರು ತುಂಬ ಕಾಮಿಡಿ ಮಾಡ್ತಿದ್ರು ಈಗ ಮಾಡೇ ಬಿಟ್ರಲ್ಲಪ್ಪ ಅಂತ ಬೆರಳು ಮೇಲೆ ಬಾಯಿ ಮೇಲೆ ಬೆರಳು ಇಟ್ಕತ್ತವ್ರೆ ಅಂದವ್ರೆ ಎಸ್ ಬಿ ಜೆ ಪಿ ಅಥವಾ ಪ್ರಹ್ಲಾದ್ ಜೋಶಿಯವರು ಅಥವಾ ಬಿ ಎಲ್ ಸಂತೋಷ್ ಅವರು ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ಅಥವಾ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದುಕೊಂಡಂಥ ಅಂದರೆ ಕಂಡುಕೊಂಡಂಥ ಅತಿ ದೊಡ್ಡ ಯಶಸ್ಸು ಅಂದರೆ ಜಗದೀಶ್ ಶೆಟ್ಟರ್ ಅವ್ರನ್ನ ಸೋಲಿಸಿದ ಮಾತ್ರ ಜಗದೀಶ್ ಶೆಟ್ಟರ್ ಅವ್ರನ್ನ ಸೋಲಿಸಿ ಬೀಗಿದವರು ಪಕ್ಷವನ್ನೇ ಹಳ್ಳಕ್ಕೆ ತಳ್ಳಿದರು ಜಗದೀಶ್ ಶೆಟ್ಟರ್ ಅವ್ರನ್ನ ಸೋಲಿಸಬೇಕು ಅಂತ ಪಣ ತೊಟ್ಟಿ ಬಿ ಜೆ ಪಿಯನ್ನೇ ಬಲಿ ಕೊಟ್ಟರು ಸಾಕಷ್ಟು ಜನ ಮಾತಾಡ್ತಾರೆ ಆದರೆ ಜಗದೀಶ್ ಶೆಟ್ಟರ್ ಸೋತು ಸೈಲೆಂಟ್ ಆಗಿಲ್ಲ ಲೋಕಸಭಾ ಚುನಾವಣೆಗೆ ಜಗದೀಶ್ ಶೆಟ್ಟರ್ ಮತ್ತಷ್ಟು ವೈಲೆಂಟ್ ಆಗ್ತಾರೆ ಸ್ವಭಾವದಲ್ಲಿ ಜಗದೀಶ್ ಶೆಟ್ಟರ್ ಸೈಲೆಂಟು ಕೆಲಸದಲ್ಲಿ ಏನು ಅಂತ ತೋರಿಸ್ತಾರೆ ಜಗದೀಶ್ ಶೆಟ್ಟರ್ ಹೇಳಿರೋ ಪ್ರಕಾರ ಕೇವಲ ಹುಬ್ಳಿ ಧಾರವಾಡ ಅಷ್ಟೇ ಅಲ್ಲ ರೀ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ಸಿಗೆ ಬರೋಕ್ಕೆ ಜನ ರೆಡಿ ಆಗೋರೆ ಪಕ್ಷ ಡಿಸೈಡ್ ಮಾಡಬೇಕಷ್ಟೇ ನೀವು ಬನ್ನಿ ಅಂದ್ರೆ ನಾಳೆನೇ ಬಂದ್ಬಿಡ್ತಾರೆ ಈ ಕಾನ್ಫಿಡೆನ್ಸ್ ಬಿ ಎಲ್ ಸಂತೋಷ್ ಅವ್ರಲ್ಲ ಅದಕ್ಕಿಂತ ಡಬಲ್ ಜಗದೀಶ್ ಶೆಟ್ಟರ್ ಐತೆ ಯಾರನ್ನು ಬಲವಂತವಾಗಿ ಯಾರನ್ನ ಒತ್ತಾಯ ಪೂರ್ವಕವಾಗಿ ಯಾರನ್ನ ಆಮಿಷಗಳಿಗೆ ಬಲಿ ಒಡ್ಡಿ ಕಾಂಗ್ರೆಸ್ ಕರ್ಕೊಂಡು ಬರ್ತಾ ಇಲ್ಲ ಬಂದ್ಬಿಡಿ ನಿಮಗೆ ಲೋಕಸಭೆ ಟಿಕೆಟು ಎಷ್ಟು ಜನನ ಕರ್ಕೊ ಇಪ್ಪತ್ತೆಂಟು ಜನನ ಕರ್ಕೊಬರ್ಬೋದು ಬರ್ಬೋದು ಮ್ಯಾಕ್ಸಿಮಮ್ ಈಗಿರೋರೆಲ್ಲ ಬಿಟ್ಟು ಬೇರೆಯವ್ರಿಗೆ ಟಿಕೆಟ್ ಕೊಡ್ತೀವಿ ಅಂದ್ರೂ ಏನಿದು ವಿಧಾನಸಭಾ ಚುನಾವಣೆನ ಇನ್ನೂರು ಇಪ್ಪತ್ನಾಲ್ಕು ಜನರಿಗೆ ಕರ್ಕೊಬರ್ತೀನಿ ಅನ್ನೋಕ್ಕೆ ಆದರೆ ಗ್ರಾಮೀಣ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅದು ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಓಟ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಸುಲಭವಾಗಿ ಮಣಿಸ್ಬೋದು ಎಸ್ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಅಥವಾ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಕರ್ನಾಟಕದಲ್ಲಿನ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಇದ್ದಿದ್ದು ಸಮ್ಮಿಶ್ರ ಸರ್ಕಾರ ಅಷ್ಟಾದರೂ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿಯವರ ಅಲೆ ಅತಿ ದೊಡ್ಡದಾಗಿತ್ತು ಇಪ್ಪತ್ತೈದು ಸೀಟನ್ನು ಗೆದ್ದರು ಬಿ ಜೆ ಪಿ ಇನ್ನು ಉಳಿದಿರೋ ಮೂರು ಸೀಟಲ್ಲಿ ಒಂದು ಜೆ ಡಿ ಎಸ್ಸು ಒಂದು ಕಾಂಗ್ರೆಸ್ಸು ಒಂದು ಇಂಡಿಪೆಂಡೆಂಟ್ ಸುಮಲತಾ ಅವರು ಈಗ ಕೂಡ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ ಈಗಲೂ ಲೋಕಸಭಾ ಚುನಾವಣೆ ಬರ್ತಾಯಿದೆ ಹಂಗನ್ಬಿಟ್ಟು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಬಿ ಜೆ ಪಿ ಅವ್ರಿಗೆ ಗೆದ್ದುಬಿಡ್ತಾರ ಕಷ್ಟ ಕುಸಿಯುತ್ತಾರೆ ಹಾಗನ್ಬಿಟ್ಟು ಕಾಂಗ್ರೆಸ್ ಅವರು ಇಪ್ಪತ್ತರ ಮೇಲೆ ಗೆದ್ದುಬಿಡ್ತಾರ ಕಷ್ಟ ಹೇಳೋದು ಕಷ್ಟ ಬಟ್ ಕಾಂಗ್ರೆಸ್ಸು ದೊಡ್ಡ ಮಾರ್ಜಿನಲ್ಲಿ ಬೆಳೆಯುತ್ತೆ ಬಿ ಜೆ ಪಿ ಕೂಡ ಅತಿ ದೊಡ್ಡ ಮಾರ್ಜಿನಲ್ಲಿ ಕುಸಿಯುತ್ತೆ ಏನು ಬೇಕಾದ್ರೆ ಆಗ್ಬೋದು ಇದೇ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಕರ್ನಾಟಕ ಬಿ ಜೆ ಪಿಲಿ ಇಂಥದ್ದು ಗೊತ್ತಿಲ್ಲ ಅಂತ ಯಾರು ಹೇಳ್ಬಿಡ್ಲಿ ಇವತ್ತು ಸಂಘ ಪರಿವಾರ ಬಿ ಎಲ್ ಸಂತೋಷ್ ಅವರು ಹೌದು ಎಲ್ಲವೂ ಕರೆಕ್ಟು ಹಿಂದೆಯೂ ಸಂಘ ಪರಿವಾರ ಇತ್ತು ಆರ್ ಎಸ್ ಎಸ್ ಇತ್ತು ಬಿ ಜೆ ಪಿಗೆ ಬೆನ್ನೆಲುಬಾಗಿತ್ತು ಆದರೆ ಯಡಿಯೂರಪ್ಪ ಯಡಿಯೂರಪ್ಪನವರಂಥ ಅತಿ ದೊಡ್ಡ ಶಕ್ತಿ ಇತ್ತು ಈಗಲೂ ಯಡಿಯೂರಪ್ಪ ಅವರು ಅವರೇ ಅರೆ ಕಂಪ್ಲೀಟಾಗಿ ರಾಜಕೀಯ ಅಂದರೆ ಚುನಾವಣಾ ರಾಜಕೀಯದಲ್ಲೂ ಇಲ್ಲ ಅವ್ರಿಗೆ ಸಹ ಸ್ವಲ್ಪ ಆಸಕ್ತಿ ಕಡಿಮೆ ಆಗಿದೆ ಅದನ್ನು ಪಕ್ಷನೇ ಮಾಡ್ಕೊಂಡಿದ್ದ ಅವ್ರೇನು ಮಾಡ್ಕೊಂಡಿದ್ದಲ್ಲ ಹೀಗಾಗಿ ಜಗದೀಶ್ ಶೆಟ್ಟರ್ ಅವರು ಹೇಳೋ ಪ್ರಕಾರ ಬಿ ಜೆ ಪಿಯನ್ನು ತ್ಯೇಜಿಸಿ ಕಾಂಗ್ರೆಸ್ಗೆ ಬರುವಂಥವ್ರ ಸಂಖ್ಯೆ ಇಡೀ ರಾಜ್ಯಾದ್ಯಂತ ಇದೆ ಅದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಎಷ್ಟು ಪ್ರೆಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು